ಪ್ರವಾಸಿ ತಾಣವಾಗಿ ಕೆರೆ ಅಭಿವೃದ್ಧಿಗೆ ಸಂಕಲ್ಪ ಶಾಸಕ ಗಣೇಶ್ ಹುಕ್ಕೇರಿ. ಚಿಕ್ಕೋಡಿ ಪಟ್ಟಣದ ಹಾಲಟ್ಟಿ ಕೆರೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಗಣೇಶ ಹುಕ್ಕೇರಿ ಹೇಳಿದರು. ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕ ಗಣೇಶ ಹುಕ್ಕೇರಿ ನೇತೃತ್ವದಲ್ಲಿ ಹಾಗೂ ಚಿಕ್ಕೋಡಿ ಪುರಸಭೆ ವತಿಯಿಂದ ಪಟ್ಟಣದ ಹಾಲಟ್ಟಿ ಕೆರೆಯ ವಿಶೇಷ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಾಸಕರು ಈಗಾಗಲೇ ನನ್ನ ಹಾಗೂ ವಿಧಾನ ಪರಿಷತ್ ಸದಸ್ಯರು ಮತ್ತು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿಯವರ ಪ್ರಯತ್ನದಿಂದ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆಗೆ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡುವ ಸೌಕರ್ಯ ಕಲ್ಪಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ವಿಶೇಷ ಅನುದಾನ ತಂದು ಹಾಲಟ್ಟಿ ಕೆರೆಯ ಸುತ್ತಮುತ್ತ ಪಟ್ಟಣದ ಜನತೆಗೆ ಪರಿಶುದ್ಧ ವಾತಾವರಣದಲ್ಲಿ ವಾಯುವಿಹಾರಕ್ಕೆ ಅನುಕೂಲವಾಗುವಂತೆ ವಾಕಿಂಗ್ ಟ್ರ್ಯಾಕ್, ಮಕ್ಕಳಿಗಾಗಿ ಬೋಟಿಂಗ್ ವ್ಯವಸ್ಥೆ, ಹಿರಿಯರಿಗಾಗಿ ಆಸನಗಳ ವ್ಯವಸ್ಥೆಯ ಜೊತೆಗೆ 10 ಹಲವು ಆಕರ್ಷಣೀಯ ಸೌಕರ್ಯಗಳನ್ನು ಕಲ್ಪಿಸಿ ಪ್ರವಾಸಿ ತಾಣವಾಗಿ ಕೆರೆ ಅಭಿವೃದ್ಧಿ ಮಾಡಲಾಗುವುದೆಂದು ಹೇಳಿದರು. ಅಭಿವೃದ್ಧಿಗ ನಾನಾಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ 15 ಸಹ ಚರ್ಚೆ ಮಾಡಿದ್ರು. ನಿಜವಾಗೂ ಇವತ್ತು ಮುನ್ಸಿಪಾಲ್ಟಿ ನಮ್ಮೆಲ್ಲ ಸದಸ್ಯರಾಗಲಿ, ಪೌರ ಕಾರ್ಮಿಕರಾಗಲಿ, ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡಿ ಸಹಕಾರ ಕೊಟ್ಟ ಇವತ್ತು ಈ ಕೆರೆ ಸುಮಾರು 1 ತಿಂಗಳಿಂದ ಇವತ್ತು ಸ್ವಚ್ಛತಾ ಅಭಿಯಾನ ಮಾಡಾಕತ್ತಾರು. ಆ ಸಂದರ್ಭದಾಗ ನಿಜವಾಗೂ ಇವತ್ತು ಅವ್ರ ಕಾಜಿದಿಂದ ರಾಮ ಮನೆಯವರು ಹೇಳಿದರು, ಕೆರೆಯಲ್ಲಿ 9 ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನೊಂದು ತಿಂಗಳದಾಗ ಇದು ಸಂಪೂರ್ಣ ಕೆರೆ ತುಂಬಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಕೆಶಿಪ್ದಿಂದ ಕೂಡ ಇವತ್ತಿಗೇನು ಅನುದಾನ ಬಿಡುಗಡೆ ಆಗೈತಿ. ಅಸಿಸ್ಟೆಂಟ್ ಕಮಿಷನರ್ ನಾವು ಕೂಡಿ ಒಂದು ಮುಂದಿನ ವಾರದಾಗ ಮೀಟಿಂಗ್ ಕರೆದ, ಇದಾಗ ಒಂದು ಕಮಿಟಿ ಮಾಡಿ ಬರುವ 1-2 ತಿಂಗಳಲ್ಲಿ ಸಂಪೂರ್ಣ ಈ ಚಿಕ್ಕೋಡಿ ಜನ ಇಲ್ಲಿ ಬಂದು ಇದು ಕೆರೆ ನೋಡಿ ಒಂದು ಒಳ್ಳೆ ಜನರಿಗೆ ಇಲ್ಲಿ ನಮ್ಮ ದುರ್ಗಾದೇವಿನೂ ಇಲ್ಲಿ ಮಂದಿರೂ ಕೂಡ ಐತಿ, ನೀರು ತುಂಬಿದ ಕೆರೆ ತುಂಬಿಸಿದ್ದು ಸಣ್ಣ ಮಕ್ಕಳಿಗಾಗಲಿ ಹಿರಿಯರಿಗೆ ವಾಕಿಂಗ್ ಮಾಡೋಕೆ ಇದೊಂದು ಒಳ್ಳೆ ಒಂದು ಅವಕಾಶ ಸಿಕ್ತಿದ್ದು ಮತ್ತು 2 ತಿಂಗಳದಾಗ ಅದು ಮಾಡುತ್ತಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಮಾಧವಗಿತ್ತೆ ಅವರು, ಕಳೆದ 1 ತಿಂಗಳಿನಿಂದ ಪುರಸಭೆ ಸಿಬ್ಬಂದಿಗಳ ಸಹಕಾರದೊಂದಿಗೆ ಕೆರೆ ಸ್ವಚ್ಛತಾ ಕಾರ್ಯಕ್ರಮವು ನಿರಂತರವಾಗಿ ಸಾಗಿದೆ. ಹಚ್ಚ ಹಸಿರಿನ ನಡುವೆ ನಿರ್ಮಾಣವಾದ ಕೆರೆಯ ಅಭಿವೃದ್ಧಿ ಬಳಿಕ ಸಾರ್ವಜನಿಕರು ಸ್ವಚ್ಛತೆ ಕಾಪಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ, ಪುರಸಭೆ ಮುಖ್ಯಾಧಿಕಾರಿ ಮಹಂತೇಶ್ ಎನ್, ಪುರಸಭೆ ಸದಸ್ಯರಾದ ರಾಮ ಮಾನೆ, ಗುಲಾಬ ಹುಸೇನ, ಸಂತೋಷ್ ಜುಗಳೆ, ಪ್ರಭಾಕರ್ ಕೋರೆ, ರವಿ ಮಾಳಿ, ಬಾಬು ಸಮತಾ ಶೆಟ್ಟಿ, ಮಲ್ಲೇಶ್ ಲಿಂಬಿಗಿಡದ, ಪುರಸಭೆ ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.